ಹುಕ್ಕೇರಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ 31 ಜನವರಿ 2021 ಕಾರ್ಯಕ್ರಮಕ್ಕೆ ಚಾಲನೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಎಕೆ ಪಾಟೀಲ್ ಅಧ್ಯಕ್ಷರು, ಪುರಸಭೆ ಹುಕ್ಕೇರಿ, ದಸ್ತಗಿರಿ ಬಸಾಪುರೆ ತಾಲೂಕ್ ಪಂಚಾಯತ ಅಧ್ಯಕ್ಷ ಅಶೋಕ್ ಗುರಾನಿ, ತಹಶೀಲ್ದಾರ್ ಹುಕ್ಕೇರಿ, ಉದಯ್ ಕುಡ್ಚಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉದ್ಘಾಟಿಸಿದರು. ಇಂದು ಪೋಲಿಯೋ ಭಾನುವಾರ. ತಾಲೂಕಿನಾದ್ಯಂತ ಇವತ್ತು 43,062 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಿಸಲಾಗುತ್ತದೆ. ಅದಕ್ಕಾಗಿ ನಾವು ತಾಲೂಕಿನಲ್ಲಿ ಸುಮಾರು 202 ಬೂತ್ಗಳನ್ನು ನಾವು ನಿಗದಿ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಸುಮಾರು 824 ಲಸಿಕಾಕಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇವರ ಮೇಲ್ವಿಚಾರಣೆಗೆ ಸುಮಾರು 43 ಜನ ಮೇಲ್ವಿಚಾರಕರನ್ನು ನಾವು ನೇಮಿಸಿಕೊಂಡಿದ್ದೇವೆ. ಅದಲ್ಲದೆ ಸುಮಾರು 96 ಸೂಕ್ಷ್ಮ ಪ್ರದೇಶಗಳು, ಅಂದರೆ ಹೈ ರಿಸ್ಕ್ ಏರಿಯಾಗಳನ್ನು ನಾವು ಗುರುತು ಮಾಡಿಕೊಂಡಿದ್ದೀವಿ. ಹೀರಾ ಶುಗರ್ ಫ್ಯಾಕ್ಟ್ರಿ, ಸಂಕೇಶ್ವರದ ಸುತ್ತಮುತ್ತಲಿನ ಈ ಕಬ್ಬು ಕಡಿಯೋರು ಏನ ಒಂದು ಗ್ಯಾಂಗ್ಗಳು ಬಂದಾವ ಅಲ್ಲಿಯೂ, ಅದೇ ರೀತಿ ವಿಶ್ವ ಶುಗರ್ಸ್ ಬೆಲ್ಲದ ಬಾಗೇವಾಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿಯೂ ಕೂಡ 5 ವರ್ಷದ ಒಳಗಿನ ಮಕ್ಕಳ ಎಲ್ಲ ಮಕ್ಕಳ ಸರ್ವೆ ಮಾಡಿ ಅವರಿಗೂ ಕೂಡ ಪೋಲಿಯೋ ಹನಿ ಲಸಿಕೆಯನ್ನು ಹಾಕುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದನ್ನು ಬಿಟ್ಟು ಹುಕ್ಕೇರಿ, ಸಂಕೇಶ್ವರ್ ಮತ್ತು ಯಮಕನ್ಮರಡಿ ಈ ಬಸ್ ನಿಲ್ದಾಣಗಳಲ್ಲಿಯೂ ಕೂಡ ಅಲ್ಲಿ ಬರುವಂಥ ಕುಟುಂಬದಲ್ಲಿರುವಂಥ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಹನಿ ಮುಟ್ಟಬೇಕನ್ನೋ ಉದ್ದೇಶದಿಂದ ಅಲ್ಲಿಯೂ ಮೊಬೈಲ್ ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ತಾಲೂಕು ಆಡಳಿತ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಇನ್ನಿತರ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲು ನಾವು ಎಲ್ಲ ರೀತಿಯಿಂದ ಸನ್ನದ್ಧರಾಗಿದ್ದೀವಿ. ಸರ್ ನಿಮ್ಮ ಬೇಕಾಗಿ ಅಡ್ರೆಸ್ ಕೇಳಿ.